ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತಾ ಯಥಾರೂಪ, ನಿನ್ನ ವಿಧಿಗೆ ನೀನೇ ಹೊಣೆ. ಮನುಷ್ಯ ತನ್ನ ವಿಧಿಯನ್ನು ತಾನೇ ಬರೆದುಕೊಳ್ಳುತ್ತಾನೆ. ಯಾರು ಹೇಗೆ ಯಾವ ರೀತಿಯ ಕರ್ಮಗಳನ್ನು ಮಾಡುತ್ತಾರೋ ಆ ರೀತಿಯೇ ಅವರ ವಿಧಿಯು ರೂಪುಗೊಳ್ಳುತ್ತದೆ. ನಹಿ ದೇಹಭೃತ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇವತಃ ಯಸ್ತು ಕರ್ಮಫಲತ್ಯಾಗಿ ಸಾ ತ್ಯಾಗೀತ್ಯ ವಿಧೀಯತೆ. ಭಗವದ್ಗೀತೆಯ 18ನೇ ಶ್ಲೋಕ. ಶರೀರದಲ್ಲಿ ಇರುವಷ್ಟು ಕಾಲ ಕರ್ಮಗಳನ್ನು ಅಂದರೆ ಕೆಲಸಗಳನ್ನು ಮಾಡುವುದು ಅನಿವಾರ್ಯ. ಆದ್ದರಿಂದ ಕರ್ಮ ನಡೆಸದೇ ಇರುವುದು ತ್ಯಾಗವಲ್ಲ. ಕರ್ಮ ಫಲವನ್ನು ಬಯಸದೆ ಕರ್ಮಗಳನ್ನು ನಡೆಸುವವರೇ ನಿಜವಾದ ತ್ಯಾಗಿಗಳು. ಜೀವನದಲ್ಲಿ ಯಾವತ್ತಾದರೂ ಸೋತೆನೆಂದು ಅನಿಸಿದರೆ, ಯಾವ ಮಾರ್ಗವೂ ಕಾಣದೆ ಕಂಗಾಲಾಗಿ ಹೋದರೆ, ಅವಶ್ಯಕವಾಗಿ ಭಗವದ್ಗೀತೆಗೆ ಶರಣಾಗಿ. ಖಂಡಿತವಾಗಿಯೂ ಭಗವದ್ಗೀತೆಯಲ್ಲಿ ಒಂದು ಬೆಳಕು ಕಾಣಿಸುತ್ತದೆ. ಸ್ನೇಹಿತರೆ, ನಾನು ಪ್ರತಿ ಬಾರಿ ನಿಮಗೆ ಹೇಳ್ತಾನೆ ಇರ್ತೀನಿ, ನಿಮಗೆ ಎಷ್ಟೇ ಸಮಸ್ಯೆಗಳಿರಲಿ, ಎಷ್ಟೇ ದುಃಖ ನೋವಿರಲಿ, ಒಂದು ಸ್ವಲ್ಪ ಹೊತ್ತು ಭಗವದ್ಗೀತೆಯನ್ನು ಓದಿ. ಯಾಕಂದರೆ ಅದರಲ್ಲಿ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಒಂದು ದಾರಿ ಖಂಡಿತ ಇರುತ್ತೆ. ಶ್ರೀಕೃಷ್ಣ ಪರಮಾತ್ಮನೇ ನುಡಿದಿರುವಂತಹ ಆ ಮಹಾನ್ ಭಗವದ್ಗೀತೆಯನ್ನು ಓದೋದು ನಿಜಕ್ಕೂ ಒಂದು ಪುಣ್ಯದ ಕೆಲಸ. ಕ್ರೋಧ ಅಥವಾ ಕೋಪದಿಂದ ಅವಿವೇಕ ಪ್ರಾಪ್ತವಾಗುತ್ತದೆ, ಅವಿವೇಕದಿಂದ ಮತಿಭ್ರಮಣೆ ಉಂಟಾಗುತ್ತದೆ, ಅದರಿಂದ ಬುದ್ಧಿ ನಾಶವಾಗುತ್ತದೆ. ನಂತರ ಬುದ್ಧಿ ನಾಶವಾದಾಗ ಸರ್ವವು ಸರ್ವನಾಶವಾಗಿ ಬಿಡುತ್ತದೆ. ಶ್ರೀಮದ್ ಭಗವದ್ಗೀತಾ ಅಧ್ಯಾಯ. ಕೈಯಲ್ಲಿರುವ ರೇಖೆಗಳನ್ನು ಅಥವಾ ಹಣೆಯಲ್ಲಿ ಕಾಣದ ಹಣೆಬರಹವನ್ನು ನಂಬಿ ಕುರುಡು ಜೀವನ ನಡೆಸುವುದಕ್ಕಿಂತ, ನಮ್ಮ ತಲೆಯಲ್ಲಿ ಇರೋ ಜ್ಞಾನವನ್ನು ಮತ್ತು ಮನಸ್ಸಿನಲ್ಲಿ ಇರುವ ಆತ್ಮವಿಶ್ವಾಸವನ್ನು ನಂಬಿ ಅರ್ಥಪೂರ್ಣವಾದ ಜೀವನ ನಡೆಸಿದರೆ ಯಾವುದು ಇಲ್ಲಿ ಅಸಾಧ್ಯವಲ್ಲ. ಈ ಜಗತ್ತು ಮಾಯೆಯೆಂದೆ, ಆದರೆ ನನ್ನ ಜಗವೇ ನೀನಾದೆ. ಮೋಹವ ತೊರೆಯೆಂದೆ, ಆದರೆ ನನ್ನ ಮನಮೋಹನನಾದೆ. ಕರ್ಮದಳು ಫಲವಿದೆ ಎಂದೆ, ನಾನು ಬೇಡುವ ಫಲ ನೀನೇ ಆದೆ. ಸರ್ವವೇ ನಾನು ಎಂದೆ, ಆದರೆ ನನ್ನ ಸರ್ವಸ್ವವು ನೀನೇ ಆದೆ. ಕೃಷ್ಣ ಪ್ರಿಯ, ಈ ಮಾತನ್ನು ಯಾರು ಕೃಷ್ಣ ಪರಮಾತ್ಮನಲ್ಲಿ ಅಪ್ರತಿಮವಾದಂತಹ ಭಕ್ತಿಯನ್ನು ಹೊಂದಿರ್ತಾರೋ ಅವರೆಲ್ಲರೂ ಮನಸ್ಸಲ್ಲಿ ಈ ಒಂದು ಮಾತನ್ನು ಖಂಡಿತ ಹೇಳ್ಕೊಳ್ಳೇಬೇಕು. ಇಂದಿನ ಕಷ್ಟದ ದಿನಗಳೇ ನಾಳೆಯ ಖುಷಿಗೆ ಕಾರಣವಾಗುತ್ತದೆ. ನಮ್ಮನ್ನು ಸಮಯ ಎಷ್ಟು ಕಾಯಿಸುತ್ತದೆಯೋ ಅಷ್ಟು ಉತ್ತಮವಾದ ಫಲ ನಮಗೆ ದೊರೆಯುತ್ತದೆ. ಕಾಯುವ ತಾಳ್ಮೆಯಿರಲಿ. 100 ಗುರುಗಳು ಸೇರಿ ಕಲಿಸಲಾಗದ್ದನ್ನು ನಮ್ಮ ಜೀವನದಲ್ಲಿ ಒಂದೇ ಒಂದು ಶಕ್ತಿ ಕಲಿಸುತ್ತದೆ, ಅದು ಸಮಯ. ಎಷ್ಟೇ ಕಷ್ಟಗಳಿರಲಿ, ನಿಲ್ಲಬೇಡಿ ನಿಮ್ಮ ಗುರಿಯನ್ನು ಮುಟ್ಟುವ ತನಕ. ನಿಮಗಾದ ಅವಮಾನ ಎಲ್ಲವನ್ನೂ ಸಹಿಸಿಕೊಳ್ಳಿ, ಏಕೆಂದರೆ ಅವಮಾನ ಮಾಡಿದವರೆಲ್ಲ ಎದ್ದು ನಿಂತು ಚಪ್ಪಾಳೆ ತಟ್ಟುವಂತೆ ಇರಬೇಕು ನಿಮ್ಮ ಸಾಧನೆ. ನಮ್ಮ ಮಾತು ಇತರರನ್ನು ಘಾಸಿಗೊಳಿಸುವಂತೆ ಇರಬಾರದು. ಅಂತಹ ಮಾತುಗಳಿಂದ ಯಾವ ಪ್ರಯೋಜನವೂ ಇರುವುದಿಲ್ಲ. ಆದರೆ ಅಂತಹ ಮಾತುಗಳು ಕೆಲವೊಮ್ಮೆ ವಿನಾಶವನ್ನೇ ತಂದು ಬಿಡುತ್ತವೆ. ಮನುಷ್ಯ ಬದಲಾಗುವುದು ಮತ್ತು ಹಾಳಾಗುವುದು ಇವೆರಡೂ ಒಂದೇ ಕಾರಣಕ್ಕೆ, ಇನ್ನೊಬ್ಬರ ಮಾತನ್ನು ಕೇಳಿ. ಬರೆದ ಅಕ್ಷರಗಳನ್ನು ತಪ್ಪಾದರೆ ತಿದ್ದಿ ಬರೆಯಬಹುದು, ಆದರೆ ಬದುಕೇ ತಪ್ಪಾದರೆ ತಿದ್ದುವುದು ಬಹಳ ಕಷ್ಟ. ಬದುಕನ್ನು ತಪ್ಪಾಗದಂತೆ ನಾವೇ ಬರೆದುಕೊಳ್ಳಬೇಕು. ನೀನು ಬೇರೆಯವರನ್ನು ನೋಡಿ ಕಲಿಯುವುದಕ್ಕಿಂತ ನಿನ್ನನ್ನು ನೋಡಿ ಇನ್ನೊಬ್ಬರು ಕಲಿಯಬೇಕು. ಆಗ ನಿನ್ನ ಜೀವನಕ್ಕೆ ಸಾರ್ಥಕತೆ ಸಿಗುತ್ತದೆ, ಹಾಗೂ ಆ ಸಾರ್ಥಕತೆಯನ್ನು ನಮ್ಮನ್ನು ಪ್ರೀತಿಸುವವರ ಕಣ್ಣಲ್ಲಿ ಕಾಣಬೇಕು. ಅದು ನಿಜವಾದ ಜೀವನ ಎಂದರೆ, ಯಾರಾದರೂ ನಿಮ್ಮನ್ನು ತಿರಸ್ಕಾರ ಮಾಡಿದರೆ ತಲೆ ಕೆಡಿಸಿಕೊಳ್ಳಬೇಡಿ, ಏಕೆಂದರೆ ನಿಮ್ಮನ್ನು ತಿರಸ್ಕರಿಸುವವರಿಗೆ ಏನು ಹೇಳದೆ ಅದನ್ನು ಸಮಯಕ್ಕೆ ಬಿಟ್ಟುಬಿಡಿ.
ಒಂದಲ್ಲ ಒಂದು ದಿನ ಆ ಸಮಯವೇ ನಿಮ್ಮನ್ನು ತಿರಸ್ಕಾರ ಮಾಡಿದವರು ನಿಮ್ಮನ್ನು ತಿರುಗಿ ನೋಡುವಂತೆ ಮಾಡುತ್ತದೆ. ನೀವು ಚೆನ್ನಾಗಿದ್ದರೆ ಮಾತ್ರ ನಿಮ್ಮ ಸಂಬಂಧಿಕರು ನಿಮ್ಮ ಬಳಿಯೇ ಇರುತ್ತಾರೆ. ಒಂದು ವೇಳೆ ನೀವು ಮತ್ತು ನಿಮ್ಮ ಸಮಯ ಕೆಟ್ಟರೆ ಅವರೆಲ್ಲರೂ ಅಪರಿಚಿತರಂತೆ ನಿಮ್ಮೊಡನೆ ವರ್ತಿಸುತ್ತಾರೆ. ನಮ್ಮ ಕೋಪ ಎಂದಿಗೂ ಸಮಸ್ಯೆಯನ್ನು ಪರಿಹರಿಸುವುದಿಲ್ಲ, ಬದಲಾಗಿ ಹೊಸ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತದೆ. ಅದಕ್ಕೆ ಯಾವಾಗಲೂ ಕೋಪ ನಿಯಂತ್ರಣದಲ್ಲಿ ಇರಬೇಕು. ಸಂಪತ್ತು ಉಳ್ಳವನು ಶ್ರೀಮಂತನಲ್ಲ, ಸಂತೋಷ ಉಳ್ಳವನೇ ನಿಜವಾದ ಶ್ರೀಮಂತ. ಅದ್ಭುತ ಏನಾದರೂ ಸಂಭವಿಸಲಿದೆ ಎಂಬ ಉತ್ತಮವಾದ ಆಲೋಚನೆಯೊಂದಿಗೆ ನಿಮ್ಮ ಪ್ರತಿ ದಿನವನ್ನು ಎಚ್ಚರಗೊಳಿಸಿ. ಬೆಳಗ್ಗೆ ಒಂದು ಉತ್ತಮವಾದ ಋಣಾತ್ಮಕ ಮನಸ್ಸಿನಿಂದ ನಿಮ್ಮ ದಿನವನ್ನು ಪ್ರಾರಂಭಿಸಿ. ನಮ್ಮ ಆಲೋಚನೆಗಳು ಯಾವಾಗಲೂ ನಮ್ಮ ಜೀವನವನ್ನೇ ರೂಪಿಸುತ್ತದೆ. ಅದ್ಭುತವಾದ ಬದುಕನ್ನು ಕಟ್ಟಿಕೊಳ್ಳಲು ಒಂದು ಕಡೆ ಕಡು ಕಷ್ಟಗಳು ಇರಬೇಕು, ಹಾಗೆಯೇ ಇನ್ನೊಂದು ಕಡೆ ಯಾವಾಗಲೂ ಭಗವಂತ ನನ್ನ ಕೈ ಬಿಡುವುದಿಲ್ಲ ಎನ್ನುವ ಅಚಲವಾದ ನಂಬಿಕೆಯೂ ಇರಬೇಕು. ಸ್ನೇಹಿತರೆ, ನಾವು ಯಾವತ್ತೂ ಅಷ್ಟೇನೆ ದೇವರ ಮೇಲೆ ಅಪಾರವಾದ ನಂಬಿಕೆನ ಹೊಂದಿರಬೇಕು. ಯಾವಾಗ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಎದುರಾಗುತ್ತೆ, ನಾವು ನಮಗೆ ಕಷ್ಟಗಳು ಬರುತ್ತೆ, ನಮ್ಮ ನಂಬಿಕೆಗಳು ಕಳೆದು ಹೋಗುತ್ತೋ ಆಗ ಭಗವಂತನನ್ನು ನಿಂದನೆ ಮಾಡಬಾರ್ದು. ಅದು ಮಹಾಪಾಪ ಇದ್ದಂತೆ. ಯಾಕಂದರೆ ಮನುಷ್ಯರು ಮಾಡುವಂತಹ ಕೆಟ್ಟ ಕೃತ್ಯಗಳಿಗೆ ಭಗವಂತನನ್ನು ದೂಷಿಸೋದು ಎಷ್ಟು ಸರಿ ನೀವೇ ಯೋಚನೆ ಮಾಡಿ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ದೇವರು ಎಲ್ಲವನ್ನ ವೀಕ್ಷಿಸ್ತಾ ಇರ್ತಾನೆ, ಆದರೆ ಅವರವರು ಮಾಡೋ ಕರ್ಮದ ಫಲಕ್ಕೆ ಅವನು ಉತ್ತಮವಾದ ಉತ್ತರನ ಸಮಯಕ್ಕೆ ಕೊಟ್ಟಿರ್ತಾನೆ. ಸಮಯ ಬಂದಾಗ, ಕಾಲಚಕ್ರ ತಿರುಗಿದಾಗ ಯಾರ್ಯಾರು ಏನು ಕರ್ಮ ಮಾಡಿರ್ತಾರೋ ಅದರ ಪ್ರತಿಫಲ ದೊರೆಯುತ್ತೆ. ಯಾಕಂದರೆ ದೇವರು ಬಿಟ್ಟರೂ ಕರ್ಮ ಬಿಡೋದಿಲ್ಲ. ದೇವರು ಒಂದು ವೇಳೆ ಕರುಣೆ ತೋರಿ ಆಯಿತು ಅಂತ ಸುಮ್ಮನೆ ಆದರೂ ಕೂಡ ಕರ್ಮ ವಿಧಿ ಅನ್ನೋದು ಖಂಡಿತ ಒಂದು ದಿನ ಫಲಿಸುತ್ತೆ. ಯಾಕಂದರೆ ಕರ್ಮಕ್ಕೆ ಇಲ್ಲಿ ಕೇವಲ ಗೊತ್ತಿರೋದು ನೀವು ಏನನ್ನ ಕೊಡ್ತೀರೋ ಅದನ್ನು ಕೊಡೋದು. ನೀವು ಒಳ್ಳೆಯದನ್ನು ಮಾಡಿದ್ರೆ ಅದು ನಿಮಗೆ ಒಳ್ಳೆಯದನ್ನೇ ತಂದುಕೊಡತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದನ್ನೇ ತಂದುಕೊಡತ್ತೆ. ಒಬ್ಬರಿಗೆ ಮೋಸ ಮಾಡಿ ಕಣ್ಣೀರು ಹಾಕಿಸಿದ್ರೆ ನಿಮಗೂ ಕೂಡ ಅದೇ ಪ್ರಾಪ್ತವಾಗತ್ತೆ. ಅಂದರೆ ನೀವು ಕೂಡ ಯಾರಿಂದಲಾದರೂ ಮೋಸ ಹೋಗಿ ಕಣ್ಣೀರನ್ನು ಹಾಕುವಂತಹ ಪರಿಸ್ಥಿತಿ ಬಂದೇ ಬರುತ್ತೆ. ಹಾಗೆ ನಾವು ಕೂಡ ಜೀವನದಲ್ಲಿ ಇದನ್ನೆಲ್ಲ ತಿಳ್ಕೊಂಡ ಮೇಲೆ ಸಾಧ್ಯ ಆದಷ್ಟು ನಮ್ಮ ಕೈಯಲ್ಲಿ ಏನು ಸಾಧ್ಯನೋ ಅಷ್ಟು ಒಳ್ಳೆಯದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಯಾವಾಗ ನಮ್ಮಿಂದ ಒಳ್ಳೆಯದಾಗೋದಕ್ಕೆ ಶುರುವಾಗುತ್ತೋ ಆಗ ತಾನಾಗಿ ಜಗತ್ತು ಬದಲಾಗುತ್ತೆ. ಇವೆಲ್ಲ ಒಂದು ದಿನದಲ್ಲಿ ನಡೆಯುವಂಥದ್ದಲ್ಲ, ಆದರೆ ಒಂದು ಕ್ಷಣದಲ್ಲಿ ನಡೆಯುತ್ತೆ. ಇವತ್ತು ನಮ್ಮಿಂದ ಏನೋ ಒಂದು ಕೆಟ್ಟ ಕೆಲಸ ಆಗೋದಿತ್ತು ಅಂದರೆ ಅದನ್ನು ನಾವು ಒಂದು ಕ್ಷಣದಲ್ಲಿ ತಡೆದು ನಿಲ್ಲಿಸಬಹುದು. ಆಗ ನಿಲ್ಲಿಸಿದಂತಹ ಆ ಒಂದು ಕೆಟ್ಟ ಕೃತ್ಯ ಮುಂದೆ ಸಾಗೋದು ನಿಲ್ಲತ್ತೆ. ಯೋಚನೆ ಮಾಡಿ ನೋಡಿ. ಅದಕ್ಕೆ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆತನನ ನಾವು ಕಾಪಾಡಿಕೊಂಡು ಹೋದರೆ ಅದೇ ಮುಂದೆ ಬರುವಂತಹ ಪೀಳಿಗೆಗೂ ಕೂಡ ತಿಳಿಯುತ್ತೆ. ಇಲ್ಲಿ ಭಗವಂತ ಯಾವಾಗ ಅಧರ್ಮ ಹೆಚ್ಚಾಗುತ್ತೋ ಆಗ ನಾನು ಅವತಾರ ತಾಳ್ತೀನಿ ಅಂತ ಹೇಳಿದ್ದಾನೆ. ಹಾಗೆಯೇ ಇಲ್ಲಿ ಅಧರ್ಮಿಗಳು ಹೆಚ್ಚಾಗ್ತಾನೇ ಇದ್ದಾರೆ. ಯಾರೂ ಕೂಡ ಒಳ್ಳೆ ರೀತಿಯಿಂದ ಯೋಚಿಸೋದಿಲ್ಲ, ಅವಶ್ಯಕತೆ ಇರೋರಿಗೆ ಅವಶ್ಯಕತೆಗಳನ್ನ ಪೂರೈಸೋದಿಲ್ಲ, ಕೇವಲ ಸ್ವಾರ್ಥಿಗಳಾಗಿದ್ದಾರೆ. ಎಲ್ಲವನ್ನು ಸ್ವಾರ್ಥದ ಮನೋಭಾವನೆಯಿಂದನೇ ನೋಡ್ತಾರೆ. ಈ ವ್ಯಕ್ತಿಯಿಂದ ನನಗೆ ಅವಶ್ಯಕತೆ ಇದೆ ಅಂದರೆ ಮಾತ್ರ ಆ ವ್ಯಕ್ತಿಗೆ ಗೌರವ ಕೊಡ್ತಾರೆ, ಇಲ್ಲ ಅಂದರೆ ಆ ವ್ಯಕ್ತಿನ ಕಾಲು ಕಸದ ಥರ ನೋಡ್ತಾರೆ. ಇದೆಲ್ಲ ತಪ್ಪು. ಯಾಕಂದರೆ ಇಲ್ಲಿ ಮನುಷ್ಯರು ಕೇವಲ ಬಂದಿರೋದು ಅವರ ಜೀವನನ ನಡೆಸೋದಕ್ಕೆ. ಇಲ್ಲಿ ಯಾರು ಯಾರಿಗೂ ಮೇಲಲ್ಲ, ಯಾರು ಯಾರಿಗೂ ಕೀಳಲ್ಲ. ಕೇವಲ ನಮ್ಮ ಕರ್ತವ್ಯ ಪಾಲನೆ ಅಷ್ಟೇ ನಮ್ಮದು. ನಾವು ಮಾಡೋ ಕರ್ಮಫಲಗಳು ನಮ್ಮನ್ನು ಹಿಂಬಾಲಿಸುತ್ತೆ, ಪುಣ್ಯಗಳು ನಮ್ಮನ್ನು ಕಾಪಾಡುತ್ತೆ, ಕೆಟ್ಟ ಕರ್ಮಗಳು ನಮಗೆ ಶಿಕ್ಷೆ ಕೊಡುತ್ತೆ. ಇದೇ ಪ್ರಕೃತಿಯ ನಿಯಮ, ಇದೇ ಜಗದ ನಿಯಮನೂ ಕೂಡ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ಕೊಟ್ಟಿರುವಂತಹ ದಾರಿಯಲ್ಲಿ ನಾವು ಸಾಗೋಣ. ಸಾಧ್ಯವಾದಷ್ಟು ಎಲ್ರಿಗೂ ಒಳ್ಳೆಯದನ್ನೇ ಬಯಸೋಣ, ಅಲ್ವಾ ಸ್ನೇಹಿತರೆ? ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆಗಳನ್ನ ನನಗೆ ತಿಳಿಸಬಹುದು. ಹಾಗೆ ಇದೇ ರೀತಿಯ ಇನ್ನೂ ಹಲವಾರು ಮನಮುಟ್ಟುವಂತಹ
ಸಂದೇಶಗಳೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.